ಸುಮಾರು 15 ದಿವಸದ ಹಿಂದೆ ಆಳಂದ ನಗರದಲ್ಲಿ ಒಂದು ಅಕ್ರಮವಾಗಿ ಸಂಗ್ರಹ ಮಾಡಿ ಇಟ್ಟಂತ ಅಕ್ಕಿ ದಾಸ್ತಾನ ಮೇಲೆ ನಾನು SP ಅವರ ಗಮನಕ್ಕೆ ತಂದು ಅಲ್ಲಿ ಹೋಗಿ ಅವರ ಮುಖಾಂತರ ಮತ್ತು ಫುಡ್ DD ಅವರ ಮುಖಾಂತರ ಫುಡ್ ಶಿರಸ್ತೆದಾರರು ಮತ್ತು ಮಿಡ್ ಡೇ ಮೀಲ್ ಅಧಿಕಾರಿ ಮತ್ತು ಅಂಗನವಾಡಿ ಅಧಿಕಾರಿಗಳನ್ನು ಅಲ್ಲಿ ತಗೊಂಡು ಹೋಗಿ ಅಲ್ಲಿ ಓಪನ್ ಮಾಡಿ ನೋಡಿದಾಗ ಅಕ್ರಮವಾಗಿ ಸುಮಾರು 1 ಲಾರಿಯಷ್ಟು ಅಕ್ಕಿ ಮತ್ತು ಫುಡ್ ಇದು ಪೌಡರ್ ಹಾಲು ಅದೆಲ್ಲ ಅಲ್ಲಿ ಸಿಕ್ಕಿತ್ತು. ಅದು ಕೇಸ್ ಮಾಡೋ ಒಂದು ಉದ್ದೇಶದಿಂದ ಅಧಿಕಾರಿಗಳಿಗೆ ತಗೊಂಡು ಅದು ಕೇಸ್ ಕೂಡ ಬಹಳಷ್ಟು ನಿಷ್ಕಾಳಜಿ ವಹಿಸಿ ಮತ್ತೆ DC ಅವರ ಒಂದು ಮಧ್ಯಸ್ಥಿಕೆಯಿಂದ ಆ ಕೇಸ್ ಆಯ್ತು ಮತ್ತು SP ಅವರ ಸಹಕಾರದಿಂದ. ಹೀಗಾಗಿ ಅದು ಕೇಸ್ ಆದ ಬಳಿಕ ಆಳಂದದ ಈ ಅಕ್ರಮ ಏನ್ ವ್ಯವಹಾರ ಮಾಡ್ಲಿಕತ್ತಾರ ಪಿಂಟು ಜಮಾದಾರ್ ಮತ್ತು ಫಿರ್ದೋಶ್ ಅನ್ಸಾರಿ ಅಂತಂದು ಅವರು ಇದು ನಮ್ಮ ಅಕ್ರಮ ದಂಧೆ ಬಂದ್ ಮಾಡ್ಲಿಕತ್ತಾರ ಅಂತಂದು ನಮ್ಮ ಮೇಲೆ ಒಂದು ಸುಳ್ಳು ಆರೋಪ ಮಾಡೋ ಸಲುವಾಗಿ ಮತ್ತು ನಮಗೆ ಹೆದರಿಸೋ ಸಲುವಾಗಿ ಒಂದು ಗುಲ್ಬರ್ಗಾದಿಂದ ಹೋಗುವಂತ ಒಂದು ಲಾರಿಯನ್ನು ಹಿಡಿದು ಆ ಲಾರಿ ಡ್ರೈವರ್ಗೆ ಹೊಡೆದು ಆ ಲಾರಿ ಡ್ರೈವರ್ ಕಡೆಯಿಂದ ಸುಳ್ಳು ಹೇಳಿಕೆ ಕೊಡಿಸಿದ್ದಾರೆ. ಏನಂತ ಇದು ಅಕ್ಕಿ ಏನದ ಹರ್ಷ ಗುತ್ತದಾರ್ ಅವ್ರಿಗೆ ಸಂಬಂಧಪಟ್ಟಿದ್ದು ಅಂತಂದು ಅದು ಆ ಟೈಮಲ್ಲಿ ನಾವು ಮೈಸೂರು ಪಾದಯಾತ್ರೆಯಲ್ಲಿ ಇದ್ದೀವಿ. ನಾವು ಆ ಲಾರಿ ಮಾಲಕಕ್ಕೆ ಸಂಪರ್ಕ ಮಾಡಿದಾಗ ಇಲ್ರಿ ನಮಗ ಜಬರ್ದಸ್ತಿ ಹೇಳಿಕೆ ಕೊಡ್ಸಕ್ ಹಚ್ಚಾರ ಅದಕ್ಕ ನಾವು ಈ ರೀತಿ ಹೇಳಿವಿ. ಆದ್ರೆ ನಾವು ಕೂಡ ಕಂಪ್ಲೇಂಟ್ ಕೊಡ್ಲತ್ತೀವಿ ಯಾಕಂದ್ರೆ ನಮ್ ಡ್ರೈವರ್ಗೆ ಹೊಡೆದಾರ ನಾವು ಕಂಪ್ಲೇಂಟ್ ಕೊಡ್ಲತ್ತೀವಿ ಅವ್ರ ಮ್ಯಾಗ ಅಂತ ಅವ್ರು ಕಂಪ್ಲೇಂಟ್ ಕೊಟ್ಟು ಸುಮಾರು 10 ದಿವಸ ಆದ್ರೂ ಕೂಡ ಇಲ್ಲಿ ತನಕ ಪೊಲೀಸರು ಅವ್ರ ಮೇಲೆ ಕೇಸ್ ಮಾಡಲಾಗ್ಯಾರ. ಅದಕ್ಕ ನಮ್ಮ ಒಂದು ಬೇಡಿಕೆ ಅವ್ರ ಮೇಲೆ FIR ಆಗ್ಬೇಕು. ಏನ್ ಈ ರೀತಿ ಒಂದು ನಮಗೆ ಹೆದರ್ಸುವಂತ ಕೆಲಸ ಮಾಡ್ಲಿಕತ್ತಾರ ನಾವು ಅದಕ್ಕೆ ಹೆದರೋದಿಲ್ಲ ಅಂತಂದು ಅವ್ರ ಗೋದಾಮ್ ಮ್ಯಾಗ ಏನ್ ಬೋರ್ಡ್ ಇತ್ತು ಅವ್ರ ಮೇಲೆ FIR ಮಾಡಿದ್ದಾರೆ. ಅದಕ್ಕೆ ಇದು ಅಕ್ರಮ ಅಕ್ಕಿದು ಪೌಡರ್ದು ಅವ್ಯವಹಾರ ಅಲ್ದೇನೆ ಇವತ್ತು ಉದ್ಯೋಗ ಖಾತ್ರಿಯಲ್ಲಿ ಸುಮಾರು 15-20 ಪಂಚಾಯತಿಯಲ್ಲಿ ಸಂತೋಷ್ ಪಾಟೀಲ್ ನಿಂಗಳ್ಳಿ ಅನ್ನೋರು ಒಂದೇ ವೆಂಡರ್ ಕ್ರಿಯೇಟ್ ಮಾಡಿ 400,000 ರೂಪಾಯಿ ಅವ್ರ ಅಕೌಂಟಿಗೆ ಹಾಕಿ ಇವತ್ತು ಅಲ್ಲಿ ಲಪ್ಟಾಯಿಸಿದ್ದಾರೆ. ಮತ್ತು ಎಲ್ಲ ಸರ್ಕಾರ ನೌಕರರಿಗೆ ಇವತ್ತು ತೊಂದರೆ ಕೊಡುವಂತದ್ದು ದ್ವೇಷ ರಾಜಕಾರಣ ಮಾಡುವಂತದ್ದು ಇವತ್ತು ಮಾಡ್ಲಿಕತ್ತಾರ. ಹಾ ಅವ್ರು ಯಾವಾಗ ಶಾಸಕರ ಆಗ್ಯಾರ ಆ ಮರು ದಿನದಿಂದ ಆ ಪಿಂಟು ಜಮಾದಾರು ಫಿರ್ದೋಸ್ ಅನ್ಸಾರಿ ಇವ್ರದ್ದು ಅಕ್ರಮ ವ್ಯವಹಾರ ಇತ್ತು ಮೊದಲು ನಡೆದು ನಾವು ಶಾಸಕರು ಇದ್ದಾಗ ಅದನ್ನ ನಿಯಂತ್ರಣ ಮಾಡಿದ್ವಿ. ಆದ್ರೆ ಅವರು ಶಾಸಕರು ಆದ ಬಳಿಕ ಪೂರ್ತಿ ಇಡೀ ಕಾಂಟ್ರಾಕ್ಟೇ ಅವರು ತಗೊಂಡು ಎಲ್ಲಾ ಕಡೆ ಅಕ್ಕಿ ಅವರೇ ತುಂಬುವಂತ ಕೆಲಸ ಆಳಂದದಾಗ ನಡೆದು ಪಿಂಟು ಜಮಾದಾರ್.